ಪ್ರೀತಿಯ ಮಕ್ಕಳೇ, ಎಲ್ಲರಿಗೂ ನಮಸ್ಕಾರ. ಕಳೆದ ಪಾಠ ಭಾಗಗಳಲ್ಲಿ ಬಂದಂತಹ ಚಟುವಟಿಕೆಗಳನ್ನೆಲ್ಲ ಉತ್ತಮ ರೀತಿಯಲ್ಲಿ ಪೂರ್ತಿಗೊಳಿಸಿ ಇಂದಿನ ಈ ಪಾಠ ಭಾಗವನ್ನು ಕಲಿಯುವುದಕ್ಕೆ ನೀವು ಸಜ್ಜರಾಗಿದ್ದೀರಿ ಅಂತ ಭಾವಿಸ್ತೇನೆ. ನೀವು ಈಗಾಗಲೇ ತಿಳಿದುಕೊಂಡಿರುವಂತೆ ಸಮಾಜ ವಿಜ್ಞಾನವೆಂಬುದು ಸಮಾಜದ ಪ್ರಗತಿಯ ಮೇಲೆ ಪ್ರಭಾವ ಬೀರುವಂತಹ ಘಟನೆಗಳ, ಆಶಯಗಳ ಹಾಗೂ ವಿವಿಧ ಸಂಸ್ಥೆಗಳ ಪರಸ್ಪರ ಸಂಬಂಧಗಳ ಕುರಿತು ಹಾಗೂ ಮಾನವನ ಕುರಿತಾದ ಕಲಿಕೆಯಲ್ವಾ. ಈ ಸಂಸ್ಥೆಗಳು, ಘಟನೆಗಳು, ವಿದ್ಯಮಾನಗಳು ಮಾನವನೊಂದಿಗೆ ಹೇಗೆ ಸಂಬಂಧವನ್ನು ಹೊಂದಿವೆ ಎಂಬುದರ ಕುರಿತು ಕಲಿಯುವಂತಹ ವಿಜ್ಞಾನದ ಒಂದು ಶಾಖೆ. ಯಾವುದು? ಸಮಾಜ ವಿಜ್ಞಾನ. ಈ ಘಟನೆಗಳನ್ನು, ಆಶಯಗಳನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳುವುದಕ್ಕಾಗಿ ಸಮಾಜ ವಿಜ್ಞಾನವನ್ನು ವಿವಿಧ ವಿಭಾಗಗಳಾಗಿ, ವಿವಿಧ ಶಾಖೆಗಳಾಗಿ ವಿಂಗಡಿಸಿದ್ದಾರೆ. ಸಮಾಜ ವಿಜ್ಞಾನದ ವಿವಿಧ ಶಾಖೆಗಳು ಯಾವುದು ಅಂತ ಹೇಳಲಿಕ್ಕೆ ಸಾಧ್ಯ ಉಂಟಾ? ಚರಿತ್ರೆ, ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ನರವಂಶಶಾಸ್ತ್ರ, ಸಮಾಜಶಾಸ್ತ್ರ, ಹೀಗೆ ಹಲವು ಶಾಖೆಗಳಾಗಿ ಸಮಾಜ ವಿಜ್ಞಾನವನ್ನು ವಿಂಗಡಿಸಲಾಗಿದೆಯಾದರೂ ಇವುಗಳೆಲ್ಲವೂ ಪರಸ್ಪರ ಸಂಬಂಧವನ್ನು ಹೊಂದಿವೆ. ಅರ್ಥಶಾಸ್ತ್ರದಲ್ಲಿ ನಾವು ಆರ್ಥಿಕ ಚಟುವಟಿಕೆಗಳಾದ ಉತ್ಪಾದನೆ, ವಿತರಣೆ, ಬಳಕೆ ಇತ್ಯಾದಿಗಳ ಕುರಿತು ಚರ್ಚಿಸುತ್ತೇವೆ. ಚರಿತ್ರೆಯಲ್ಲೋ? ಚರಿತ್ರೆಯಲ್ಲಿ ಭೂತಕಾಲದ ಘಟನೆಗಳ ಕುರಿತು, ನಾಗರಿಕತೆಗಳ ಕುರಿತು, ಪ್ರಾಚೀನ ಮಾನವನ ಜೀವನದ ಕುರಿತು ನಾವು ಚರ್ಚಿಸುತ್ತೇವೆ. ಹಾಗೆ ಭೂಗೋಳಶಾಸ್ತ್ರದಲ್ಲಿಯೋ? ಭೂಗೋಳಶಾಸ್ತ್ರದಲ್ಲಿ ಮಾನವ ಮತ್ತು ಪರಿಸರದೊಳಗಿನ ಸಂಬಂಧದ ಕುರಿತು ನಾವು ಚರ್ಚಿಸುತ್ತೇವೆ. ಇಂದು ಸಮಾಜ ವಿಜ್ಞಾನದ 9ನೇ ಅಧ್ಯಾಯವಾದ ರಾಷ್ಟ್ರ ಹಾಗೂ ರಾಜ್ಯಶಾಸ್ತ್ರ ಎಂಬ ಪಾಠ ಭಾಗವನ್ನು ನಾವು ಅವಲೋಕಿಸಲಿದ್ದೇವೆ. ಈ ಪಾಠ ಭಾಗದಲ್ಲಿ ಯಾವ ವಿಚಾರಗಳು ಮೂಡಿ ಬರಬಹುದು? ರಾಷ್ಟ್ರ ಎಂದರೇನು? ಜನತೆ, ಅಲ್ಲಿಯ ಆಡಳಿತ ಕ್ರಮ, ರಾಷ್ಟ್ರದ ಪ್ರಧಾನ ಜವಾಬ್ದಾರಿಗಳು ಇತ್ಯಾದಿ ವಿಚಾರಗಳು ಈ ಪಾಠ ಭಾಗದಲ್ಲಿ ಮೂಡಿ ಬರಬಹುದು. ಇದು ಸಮಾಜ ವಿಜ್ಞಾನದ ಯಾವ ಶಾಖೆಯಲ್ಲಿ ಒಳಪಡುವಂತಹ ವಿಚಾರಗಳು? ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಾಗಿವೆ ಈ ಪಾಠ ಭಾಗದಲ್ಲಿ. ರಾಷ್ಟ್ರದ ಪ್ರಧಾನ ಘಟಕಗಳು, ಅದೇ ರೀತಿ ರಾಷ್ಟ್ರದ ಜವಾಬ್ದಾರಿಗಳು, ರಾಷ್ಟ್ರ ಹಾಗೂ ಪೌರನ ಮಧ್ಯೆ ಇರುವಂತಹ ಸಂಬಂಧಗಳು, ರಾಷ್ಟ್ರದ ಆವಿರ್ಭಾವದ ಸಿದ್ಧಾಂತಗಳು, ರಾಜ್ಯಶಾಸ್ತ್ರ ಎಂದರೇನು, ರಾಜ್ಯಶಾಸ್ತ್ರವನ್ನು ಏಕೆ ಕಲಿಯಬೇಕು ಎಂಬಿತ್ಯಾದಿ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಪಾಠ ಭಾಗಕ್ಕೆ ಪ್ರವೇಶಿಸುವ ಮೊದಲು ಪಠ್ಯಾರಂಭದಲ್ಲಿ ನೀಡಿರುವಂತಹ ಈ ಕಿರು ಟಿಪ್ಪಣಿಯನ್ನೊಮ್ಮೆ ಓದಿ ನೋಡೋಣ. ಇದು ನಮಗೆ ಲಭಿಸಿದ ಪುನರ್ಜನ್ಮ, ಬದುಕಿ ಊರಿಗೆ ಹಿಂತಿರುಗಿ ಬರಲು ಸಾಧ್ಯವಾಗಬಹುದೆಂಬ ಯಾವುದೇ ನಿರೀಕ್ಷೆಯೂ ಇರಲಿಲ್ಲ. ನಮ್ಮನ್ನು ಬಿಡುಗಡೆಗೊಳಿಸುವುದಕ್ಕಾಗಿ ಕಾರ್ಯಾಚರಣೆ ನಡೆಸಿದ ಭಾರತ ಸರ್ಕಾರ ಹಾಗೂ ಇತರ ಎಲ್ಲರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇವೆ. ಇದು ಭಾರತದ ಪೌರನಾಗಿರುವುದಕ್ಕೆ ಹೆಮ್ಮೆ ಪಡುವ ಕ್ಷಣವಾಗಿದೆ. ಇದು ಸಿರಿಯಾದಲ್ಲಿ ಆಂತರಿಕ ಕಲಹ ಆರಂಭವಾಗಿ ಆ ಕಲಹದಲ್ಲಿ ಸಿಲುಕಿ ಹೋಗಿ ಊರಿಗೆ ಹಿಂತಿರುಗಿ ಬರಲು ಅಸಾಧ್ಯವಾದಂತಹ ದಾದಿಯರನ್ನು ನಮ್ಮ ರಾಷ್ಟ್ರವು ಏಕತಾ ಮನೋಭಾವದಿಂದ ಕಾರ್ಯಾಚರಿಸಿ ತವರೂರಿಗೆ ಕರೆದು ತಂದಾಗ ಅವರು ವ್ಯಕ್ತಪಡಿಸಿದಂತಹ ಪ್ರತಿಕ್ರಿಯೆಯಾಗಿದೆ. ಯಾರು? ಸಿರಿಯಾ ದೇಶದ ಆಂತರಿಕ ಕಲಹದಲ್ಲಿ ಸಿಲುಕಿ ಹೋದಂತಹ ಭಾರತದ ದಾದಿಯರು. ಇದೇ ರೀತಿಯ ಅನೇಕ ಘಟನೆಗಳ ಕುರಿತು ನಿಮಗೆ ತಿಳಿದಿರಬಹುದು. ಉದಾಹರಣೆಗೆ, ಇತ್ತೀಚೆಗೆ ಕೊರೋನಾ ವೈರಸ್ ಅಂದ್ರೆ ಕೋವಿಡ್ 19 ಜಗತ್ತಿನಾದ್ಯಂತ
ವ್ಯಾಪಕವಾಗಿ ಹರಡಿದಾಗ ವಿದೇಶದಲ್ಲಿ ದುಡಿಯುತ್ತಿರುವಂತಹ ಅನೇಕ ಭಾರತೀಯರನ್ನು ಭಾರತಕ್ಕೆ ಮರಳಿ ತರುವುದಕ್ಕಾಗಿ ನಮ್ಮ ಭಾರತ ಸರ್ಕಾರ ಏನು ಮಾಡಿದೆ? ಕೋವಿಡ್-19 ಜಗತ್ತಿನಾದ್ಯಂತ ವ್ಯಾಪಕವಾಗಿ ಹರಡಿದಂತಹ ಸಂದರ್ಭದಲ್ಲಿ ವಿದೇಶಗಳಲ್ಲಿ ಸಂಕಷ್ಟಕ್ಕೊಳಗಾದಂತಹ ಭಾರತೀಯರನ್ನು ಭಾರತಕ್ಕೆ ಮರಳಿ ತರುವುದಕ್ಕಾಗಿ ಭಾರತ ಸರ್ಕಾರವು ಒಂದು ದೊಡ್ಡ ಯೋಜನೆಯನ್ನು ಹಮ್ಮಿಕೊಂಡಿತ್ತು. ಅದು ಯಾವುದು ಅಂತ ಹೇಳ್ಬೋದಾ? ಯಾವುದು? ವಂದೇ ಭಾರತ ಮಿಷನ್. ಇದು ನಿಮಗೆಲ್ಲ ತಿಳಿದಿರುವಂತಹ ವಿಚಾರ. ಅದೇ ರೀತಿ ದುರಂತಗಳು ಉಂಟಾಗುವಾಗ ನಮ್ಮ ಸರ್ಕಾರದ ವಿವಿಧ ವಿಭಾಗಗಳು ಒಟ್ಟಿಗೆ ಸೇರಿ ಕಾರ್ಯಾಚರಿಸಿ ನಮ್ಮನ್ನು ರಕ್ಷಿಸುವುದಕ್ಕೆ ಪ್ರಯತ್ನಿಸುವ ಕುರಿತು ನಿಮಗೆ ಧಾರಾಳ ತಿಳಿದಿರಬಹುದು. ಹೀಗೆ ಜೀವಕ್ಕೆ, ಆಸ್ತಿಯ ಸಂರಕ್ಷಣೆಗೆ, ಅದೇ ರೀತಿ ಜನಕ್ಷೇಮ ಚಟುವಟಿಕೆಗಳನ್ನೆಲ್ಲ ಆಯೋಜಿಸಿ ಜಾರಿಗೊಳಿಸಲು ಸಾಧ್ಯವಿರುವ ಏಕೈಕ ಸಂಸ್ಥೆಯೇ ರಾಷ್ಟ್ರವಾಗಿದೆ. ಜನರ ಜೀವಕ್ಕೆ ಸಂರಕ್ಷಣೆ, ಜನರ ಆಸ್ತಿಗೆ ಸಂರಕ್ಷಣೆ, ಜಗತ್ತಿನಲ್ಲಿ ನಡೆಯುವಂತಹ ಬಿಕ್ಕಟ್ಟುಗಳ ಸಂದರ್ಭದಲ್ಲಿ ಒಂದು ರಾಷ್ಟ್ರಕ್ಕೆ ಮಾತ್ರವೇ ತನ್ನ ಪೌರನನ್ನು ಸಂರಕ್ಷಿಸಲು ಸಾಧ್ಯ. ಆದ ಕಾರಣ ರಾಷ್ಟ್ರ ಅಂತ ಹೇಳುವುದು ನಾವು ರೂಪಿಸಿದ ಸಾಮಾಜಿಕ ರಾಜಕೀಯ ಸಂಸ್ಥೆಗಳಲ್ಲಿ ಅತ್ಯಂತ ಪ್ರಧಾನವಾದಂತಹ ಒಂದು ಸಂಸ್ಥೆಯಾಗಿದೆ. ರಾಷ್ಟ್ರವು ಸಾರ್ವತ್ರಿಕವಾದ, ಬಲಿಷ್ಠವಾದ ಹಾಗೂ ಅನಿವಾರ್ಯವಾದ ಸಂಸ್ಥೆಗಳಲ್ಲಿ ಒಂದು ಅಂತ ಈಗ ನಿಮ್ಗೆ ಗೊತ್ತಾಯಿತು. ಯಾವಾಗ ಈ ರಾಷ್ಟ್ರ ಉಂಟಾದುದು? ಮನುಷ್ಯನು ಸ್ಥಿರವಾಸ ಆರಂಭಿಸಿದ ಅಂದಿನಿಂದ ಸಾಮಾಜಿಕ ವಿಕಾಸ ಪ್ರಕ್ರಿಯೆಯ ಮೂಲಕ ರಾಷ್ಟ್ರವು ರೂಪುಗೊಂಡಿದೆ. ಅಲೆದಾಡ್ತಾ ಇದ್ದಂತಹ ಮಾನವನು ಕೃಷಿಯ ಆವಿರ್ಭಾವದೊಂದಿಗೆ ಒಂದೆಡೆ ಸ್ಥಿರವಾಗಿ ವಾಸ ಮಾಡಲಾರಂಭಿಸಿದ. ಹೀಗೆ ಕುಟುಂಬಗಳುಂಟಾದವು, ಅನೇಕ ಕುಟುಂಬಗಳು ಸೇರಿ ಗೋತ್ರಗಳುಂಟಾದವು. ಇದು ಮುಂದೆ ರಾಷ್ಟ್ರ ರೂಪೀಕರಣಕ್ಕೆ ಕಾರಣವಾಯಿತು ಅಂತ ನೀವು ಚರಿತ್ರೆಯಲ್ಲಿ ಕಲ್ತಿದ್ದೀರಿ. ವಿವಿಧ ರೂಪಗಳಲ್ಲಿ ಹಾಗೂ ವಿವಿಧ ರೀತಿಯ ರಚನೆಯಿಂದ ಕೂಡಿದ ರಾಷ್ಟ್ರವನ್ನು ಎಲ್ಲಾ ಕಾಲದಲ್ಲಿಯೂ ಕಾಣಬಹುದು. ನಿಕೋಲೋ ಮ್ಯಾಕ್ಯವೆಲ್ಲಿ ಎಂಬ ಪಾಶ್ಚಾತ್ಯ ಚಿಂತಕನು ಮೊತ್ತ ಮೊದಲಾಗಿ ರಾಷ್ಟ್ರ ಎಂಬ ಪದವನ್ನು ಬಳಸಿದ. ಆಗ ರಾಷ್ಟ್ರ ಎಂಬ ಪದವನ್ನು ಮೊತ್ತ ಮೊದಲಾಗಿ ಉಪಯೋಗಿಸಿದಂತಹ ಪಾಶ್ಚಾತ್ಯ ಚಿಂತಕ ಯಾರು? ನಿಕೋಲೋ ಮ್ಯಾಕ್ಯವೆಲ್ಲಿ. ಆಗ ರಾಷ್ಟ್ರ ಅಂತ ಹೇಳಿದ್ರೆ ಏನು? ನೀವು ಈ ನಿರ್ವಚನವನ್ನೊಮ್ಮೆ ಓದಿ ನೋಡಿ. ರಾಷ್ಟ್ರವೆಂದರೆ ಒಂದು ನಿಶ್ಚಿತ ಭೂಪ್ರದೇಶದಲ್ಲಿ ಸ್ಥಿರವಾಗಿ ವಾಸಿಸುವ ಹಾಗೂ ಪರಮಾಧಿಕಾರವಿರುವ ಸರಕಾರದಿಂದ ಕೂಡಿದ ಜನತೆಯಾಗಿದೆ. ರಾಷ್ಟ್ರ ಅಂತ ಹೇಳಿದ್ರೆ ಏನು? ಒಂದು ನಿಶ್ಚಿತ ಭೂಪ್ರದೇಶ ಇರಬೇಕು, ಅಲ್ಲಿ ಸ್ಥಿರವಾಗಿ ವಾಸಿಸುವ ಜನರಿರಬೇಕು, ಆ ಜನರಿರುವ ಭೂಪ್ರದೇಶಕ್ಕೆ ಪರಮಾಧಿಕಾರವಿರುವಂತಹ ಒಂದು ಸರಕಾರವೂ ಇರಬೇಕು. ಅಂತಹ ಭೂಪ್ರದೇಶವನ್ನು ನಾವೇನು ಅಂತ ಹೇಳ್ತೇವೆ? ರಾಷ್ಟ್ರ ಅಂತ ಹೇಳ್ತೇವೆ. ಈ ನಿರ್ವಚನವನ್ನು ಓದುವಾಗ ಈಗಾಗಲೇ ನಿಮ್ಗೆ ಹೇಳ್ಬಹುದು ಒಂದು ರಾಷ್ಟ್ರಕ್ಕೆ ಇರಬೇಕಾದ ಅನಿವಾರ್ಯ ಘಟಕಗಳು ಯಾವುವು ಎಂಬುದನ್ನು ಹೇಳಲಿಕ್ಕೆ ಸಾಧ್ಯ. ಇನ್ನೊಮ್ಮೆ ಗಮನಿಸಿ ಒಂದು ರಾಷ್ಟ್ರಕ್ಕೆ ಇರಬೇಕಾದಂತಹ ಅನಿವಾರ್ಯ ಘಟಕಗಳನ್ನೊಮ್ಮೆ ಹೇಳಿ. ಯಾವುದು? ಜನರು, ಮತ್ತೆ ಭೂಪ್ರದೇಶ, ಪರಮಾಧಿಕಾರ ಹಾಗೂ ಸರಕಾರ. ಜನರು, ಭೂಪ್ರದೇಶ, ಸರಕಾರ ಹಾಗೂ ಪರಮಾಧಿಕಾರ ಎಂಬುದು ಒಂದು ರಾಷ್ಟ್ರಕ್ಕೆ ಇರಬೇಕಾದ ಅನಿವಾರ್ಯ ಘಟಕಗಳು. ಮುಂದೆ ನಾವು ಈ ಪ್ರತಿಯೊಂದು ಘಟಕಗಳ ಪ್ರಾಧಾನ್ಯದ ಕುರಿತು ಚರ್ಚಿಸೋಣ. ಜನಸಂಖ್ಯೆ ರಾಷ್ಟ್ರ ರೂಪೀಕರಣದಲ್ಲಿ ಅನಿವಾರ್ಯವಾದಂತಹ ಒಂದು ಘಟಕವೇ ಜನರು. ಹಾಗೆ ಹೇಗಿರುವ ಜನರು ಬೇಕು ಒಂದು ರಾಷ್ಟ್ರಕ್ಕೆ? ಪರಸ್ಪರ ಹೊಂದಾಣಿಕೆ ಇರುವ, ಪರಸ್ಪರ ಅವಲಂಬಿಸುವ, ಸಾರ್ವಜನಿಕ ಹಿತಾಸಕ್ತಿಯ ಆಧಾರದಲ್ಲಿ ಒಂದುಗೂಡಿ ಕಾರ್ಯನಿರತರಾಗುವಂತಹ ಜನ ವಿಭಾಗವು ರಾಷ್ಟ್ರಕ್ಕೆ ಅಥವಾ ರಾಷ್ಟ್ರದ ಅಸ್ತಿತ್ವಕ್ಕೆ ಅತಿ ಅಗತ್ಯ. ಜನರಿಲ್ಲದಿದ್ರೆ ರಾಷ್ಟ್ರ ಆಗ್ಬಹುದಾ? ಖಂಡಿತವಾಗಿಯೂ ಇಲ್ಲ. ಉದಾಹರಣೆಗೆ ಅಂಟಾರ್ಟಿಕಾ ಭೂಖಂಡವಿದೆ. ಅಂಟಾರ್ಟಿಕಾ ಭೂಖಂಡವನ್ನೊಂದು ರಾಷ್ಟ್ರ ಅಂತ ಕರೀತಾರ? ಇಲ್ಲ. ಯಾಕೆ? ಅಲ್ಲಿ ಸ್ಥಿರವಾಗಿ ವಾಸ ಮಾಡುವ ಒಂದು ಜನ ವಿಭಾಗ ಇಲ್ಲ. ಆದ ಕಾರಣ ಅಂಟಾರ್ಟಿಕಾವನ್ನು ರಾಷ್ಟ್ರವಾಗಿ ಪರಿಗಣಿಸುವುದಿಲ್ಲ. ಒಂದು ರಾಷ್ಟ್ರ ರೂಪೀಕರಣಗೊಳ್ಳಬೇಕಿದ್ರೆ ಅಲ್ಲಿ ಸ್ಥಿರವಾಗಿ ವಾಸಿಸುವ ಒಂದು ಜನ ವಿಭಾಗ ಅತಿ ಅಗತ್ಯ. ಆದರೆ ಅಲ್ಲಿ ಇಂತಿಷ್ಟೇ ಜನರು ಬೇಕು ಎಂದಿದೆಯಾ? ಇಲ್ಲ. ಒಂದು ದೇಶದಲ್ಲಿ ಇರಬೇಕಾದ ಅತಿ ಕಡಿಮೆ ಜನಸಂಖ್ಯೆ ಎಷ್ಟು ಅಥವಾ ಗರಿಷ್ಠ ಎಷ್ಟು ಜನಸಂಖ್ಯೆ ಬೇಕು ಎಂಬುದನ್ನು ನಿರ್ಧರಿಸಿಲ್ಲ.
ಆದರೆ ಅತಿ ಕಡಿಮೆ ಜನಸಂಖ್ಯೆಯು ಅಮಿತವಾದ ಜನಸಂಖ್ಯೆಯು ರಾಷ್ಟ್ರಕ್ಕೆ ಒಳಿತಲ್ಲ. ಯಾಕೆ? ಅಮಿತ ಜನಸಂಖ್ಯೆಯು ಅತಿ ಕಡಿಮೆ ಜನಸಂಖ್ಯೆಯು ರಾಷ್ಟ್ರದ ಅಭಿವೃದ್ಧಿಯನ್ನು ಪ್ರತಿಕೂಲವಾಗಿ ಬಾಧಿಸುತ್ತದೆ. ಅತಿ ಕಡಿಮೆ ಜನಸಂಖ್ಯೆ ಆದರೆ ಆ ದೇಶದ ಸಂಪನ್ಮೂಲಗಳನ್ನು ಯೋಗ್ಯವಾದ ರೀತಿಯಲ್ಲಿ ಬಳಸಿ ದೇಶವನ್ನು ಪ್ರಗತಿಯತ್ತ ಕೊಂಡೊಯ್ಯುವುದಕ್ಕೆ ಬೇಕಾದಷ್ಟು ಮಾನವ ಸಂಪನ್ಮೂಲದ ಲಭ್ಯತೆಯು ಇರಲಾರದು. ಅಮಿತ ಜನಸಂಖ್ಯೆಯಾದರೂ, ಅತಿ ಹೆಚ್ಚು ಜನಸಂಖ್ಯೆಯಾದರೆ ಸಂಪನ್ಮೂಲಗಳ ಕೊರತೆ ಉಂಟಾಗಬಹುದು. ಸಂಪನ್ಮೂಲಗಳನ್ನು ಅಮಿತವಾಗಿ ಉಪಯೋಗಿಸುವುದರಿಂದ ಸಂಪನ್ಮೂಲಗಳ ಕೊರತೆ ಉಂಟಾಗಬಹುದು. ಅದು ಕೂಡ ರಾಷ್ಟ್ರದ ಪ್ರಗತಿಯನ್ನು ಪ್ರತಿಕೂಲವಾಗಿ ಬಾಧಿಸುತ್ತದೆ. ಉದಾಹರಣೆಗೆ, ಜನಸಂಖ್ಯೆ ತುಂಬಾ ಕಡಿಮೆ ಇರುವಂತಹ ಕೆನಡಾ ವಲಸೆಯನ್ನು ಪ್ರೋತ್ಸಾಹಿಸುತ್ತದೆ. ಯಾಕೆ? ಮಾನವ ಸಂಪನ್ಮೂಲದ ಕೊರತೆಯನ್ನು ಅವರು ಅನುಭವಿಸ್ತಾ ಇದ್ದಾರೆ. ಮಾನವ ಸಂಪನ್ಮೂಲ ಅಗತ್ಯಕ್ಕೆ ತಕ್ಕಷ್ಟು ಇಲ್ಲದಿದ್ರೆ ಏನಾಗಬಹುದು? ಅದು ರಾಷ್ಟ್ರದ ಪ್ರಗತಿಯನ್ನು ಪ್ರತಿಕೂಲವಾಗಿ ಬಾಧಿ. ಆದ ಕಾರಣ ಜನಸಂಖ್ಯೆಯನ್ನು ಹೆಚ್ಚು ಮಾಡುವ ಉದ್ದೇಶದಿಂದ ಅವರು ವಲಸೆಯನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ. ಆದ್ರೆ ಇನ್ನೊಂದೆಡೆ ನೋಡಿ, ಜನಸಂಖ್ಯೆ ಹೆಚ್ಚಾದ್ರೆ ಏನಾಗ್ತದೆ? ನಿರುದ್ಯೋಗ ಉಂಟಾಗ್ತದೆ, ಮೂಲಭೂತ ಸೌಕರ್ಯಗಳ ಕೊರತೆ ಉಂಟಾಗ್ತದೆ, ಸಂಪನ್ಮೂಲಗಳ ಶೋಷಣೆ ಉಂಟಾಗ್ತದೆ. ಇದೆಲ್ಲವೂ ಬಡತನಕ್ಕೆ ಕಾರಣವಾಗ ಬಡತನವು ರಾಷ್ಟ್ರದ ಅಭಿವೃದ್ಧಿಯನ್ನು ಪ್ರತಿಕೂಲವಾಗಿ ಬಾಧಿಸುತ್ತದೆ. ಇನ್ನು ಒಂದು ರಾಷ್ಟ್ರದಲ್ಲಿ ವಾಸಿಸುವವರು ಒಂದೇ ಧರ್ಮದವರಾಗಿರ್ಬೇಕು ಅಥವಾ ಬೇರೆ ಬೇರೆ ಧರ್ಮದವರಾಗಬಹುದಾ? ಅಥವಾ ಒಂದೇ ಭಾಷೆ ಮಾತನಾಡುವವರಾಗಿರ್ಬೇಕು, ಒಂದೇ ಸಂಸ್ಕೃತಿಯವರಾಗಿರ್ಬೇಕು? ಹಾಗೇನೂ ಇಲ್ಲ. ಇಲ್ಲಿ ಭಾರತವನ್ನು ನಿಮಗೆ ನೋಡಿದಾಗ ಗೊತ್ತಾಗಬಹುದು, ಅಲ್ಲಿ ವಿವಿಧ ಭಾಷೆಯನ್ನು ಮಾತನಾಡುವವರಿದ್ದಾರೆ, ವಿವಿಧ ಧರ್ಮದವರಿದ್ದಾರೆ, ವಿವಿಧ ಆಚಾರ ಅನುಷ್ಠಾನಗಳನ್ನು ಕೈಗೊಳ್ಳುವವರಿದ್ದಾರೆ. ಆದರೆ ಇವರೆಲ್ಲರೂ ಸಾಮಾನ್ಯವಾದ ರಾಷ್ಟ್ರೀಯತೆಯ ತಳಹದಿಯಲ್ಲಿ ಏಕತಾ ಮನೋಭಾವದಿಂದ ಜೀವಿಸುವವರಾಗಿರಬೇಕು. ಹಾಗಿದ್ರೆ ರಾಷ್ಟ್ರೀಯತೆ ಅಂತ ಹೇಳಿದ್ರೆ ಏನು? ನೀವೀಗಾಗಲೇ ಕಲ್ತಿದ್ದೀರಿ, ಪ್ರಾದೇಶಿಕವಾದ, ಮತೀಯವಾದ, ಭಾಷೆ, ಸಂಸ್ಕೃತಿ, ಆಚಾರ ಅನುಷ್ಠಾನ ಇತ್ಯಾದಿಗಳಿಗಿಂತ ಮಿಗಿಲಾಗಿ ನಾವೆಲ್ಲರೂ ಒಂದೇ ಎನ್ನುವ ಏಕತಾ ಮನೋಭಾವವೇ ರಾಷ್ಟ್ರೀಯತೆಯಾಗಿದೆ. ಈ ರಾಷ್ಟ್ರೀಯತೆಯು ಜನರನ್ನು ಒಗ್ಗಟ್ಟಿನತ್ತ ಸಾಗಿಸ್ತದೆ. ಅದು ರಾಷ್ಟ್ರದ ಅಭಿವೃದ್ಧಿಯ ಮೇಲೆ ಉತ್ತಮ ಪರಿಣಾಮವನ್ನು ಬೀರ್ತದೆ. ಆಗ ಒಂದು ರಾಷ್ಟ್ರದಲ್ಲಿ ಪರಸ್ಪರ ಹೊಂದಾಣಿಕೆ ಇರುವ, ಪರಸ್ಪರ ಅವಲಂಬನೆ ಹಾಗೂ ಸಾರ್ವಜನಿಕ ಹಿತಾಸಕ್ತಿಯ ಆಧಾರದಲ್ಲಿ ಕಾರ್ಯನಿರ್ವಹಿಸುವಂತಹ ಒಂದು ಜನವಿಭಾಗವು ರಾಷ್ಟ್ರದ ಅಸ್ತಿತ್ವಕ್ಕೆ ಅತಿ ಅಗತ್ಯ ಎಂಬುದು ಗೊತ್ತಾಯ್ತಲ್ವಾ? ಇನ್ನು ಎರಡನೇದಾಗಿ, ಒಂದು ರಾಷ್ಟ್ರದ ಅಭಿವೃದ್ಧಿಗೆ ಅನಿವಾರ್ಯವಾದಂತಹ ಇನ್ನೊಂದು ಘಟಕ ಅಂತ ಹೇಳಿದ್ರೆ, ಅಥವಾ ಒಂದು ರಾಷ್ಟ್ರಕ್ಕೆ ಇರಬೇಕಾದ ಅನಿವಾರ್ಯ ಘಟಕ ಅಂತ ಹೇಳಿದ್ರೆ ಭೂಪ್ರದೇಶ. ನಿಮ್ಮ ಪುಸ್ತಕದಲ್ಲಿ ಒಂದು ಭೂಪಟವನ್ನು ಕೊಟ್ಟಿದ್ದಾರೆ. ಯಾವ ಭೂಪಟ? ಭಾರತದ ಭೂಪಟ. ಅದನ್ನೊಮ್ಮೆ ಗಮನಿಸಿ. ಭಾರತ ಅಂತ ಹೇಳುವಾಗಲೇ ನಿಮ್ಮ ಮನಸ್ಸಿನಲ್ಲಿ ಒಂದು ರೂಪ ಮೂಡಿ ಬರ್ತದೆ ಅಲ್ವಾ? ಈ ಭೂಪಟದಲ್ಲಿ ಭಾರತದ ಭೂಪ್ರದೇಶ ಹಾಗೂ ಗಡಿಗಳ ಕುರಿತಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಭೂಪ್ರದೇಶವೆಂಬುದು ರಾಷ್ಟ್ರ ರೂಪೀಕರಣಕ್ಕೆ ಅನಿವಾರ್ಯವಾದ ಘಟಕಗಳಲ್ಲಿ ಒಂದಾಗಿದೆ ಅಂತೇಳಿ ನೀವೀಗಾಗಲೇ ತಿಳಿದಿದ್ದೀರಿ. ಸರಿಯಾದ ಗಡಿಗಳಿಂದ ಕೂಡಿದ ಒಂದು ಭೂಪ್ರದೇಶವು ರಾಷ್ಟ್ರಕ್ಕೆ ಅತಿ ಅಗತ್ಯ. ಆ ಭೂಪ್ರದೇಶದಲ್ಲಿ ಜನರು ಸ್ಥಿರವಾಸ ಮಾಡುವಾಗ ರಾಷ್ಟ್ರವು ರೂಪುಗೊಳ್ಳುತ್ತದೆ. ಅಂದ್ರೆ ಆ ಭೂಪ್ರದೇಶದಲ್ಲಿ ರಾಷ್ಟ್ರಕ್ಕೆ ಪೂರ್ಣವಾದ ನಿಯಂತ್ರಣವಿರಬೇಕು. ಭೂಪ್ರದೇಶ ಅಂದ್ರೆ ಕೇವಲ ನೆಲಭಾಗ ಮಾತ್ರವೂ ಅಲ್ಲ, ಆ ಗಡಿಯಲ್ಲಿ ಬರುವಂತಹ ನೆಲ, ಜಲ, ವಾಯು, ಕರಾವಳಿ ಪ್ರದೇಶಗಳು ಎಲ್ಲವೂ ಭೂಪ್ರದೇಶದ ಭಾಗವೇ ಆಗಿದೆ. ಉದಾಹರಣೆಗೆ, ಭಾರತದ ಮೂರು ಭಾಗಗಳು ಕೂಡ ಸಮುದ್ರದಿಂದ ಆವರಿಸಲ್ಪಟ್ಟಿದೆ ಅಂತ ನಿಮ್ಗೆ ಗೊತ್ತಿದೆ. ಅಂತಹ ಸಮುದ್ರ ಸಾಮೀಪ್ಯವಿರುವಂತಹ ರಾಷ್ಟ್ರಗಳ ತೀರ ಪ್ರದೇಶಗಳಿಂದ 12 ನಾಟಿಕಲ್ ಮೈಲ್ ಅಂದ್ರೆ 22 ಕಿಲೋಮೀಟರ್ಗಳಷ್ಟು ದೂರದವರೆಗೆ ಇರುವಂತಹ ಸಮುದ್ರ ಭಾಗವನ್ನು ಆ ದೇಶದ ಭೂಪ್ರದೇಶದ ಭಾಗವೆಂದೇ ಗಣನೆ ಮಾಡಲಾಗುತ್ತದೆ. ಈ ಪ್ರದೇಶವನ್ನು ಟೆರಿಟೋರಿಯಲ್ ವಾಟರ್ಸ್ ಅಂತ ಕರೀತಾರೆ. ಈ ಪ್ರದೇಶಕ್ಕೆ ಆಯಾ ರಾಷ್ಟ್ರಗಳ, ಸಮುದ್ರ ಸಾಮೀಪ್ಯವಿರುವ ಆಯಾ ದೇಶಗಳ ಅನುಮತಿ ಇಲ್ಲದೆ ಇತರ ದೇಶಗಳ ಹಡಗುಗಳಿಗೋ ನೌಕೆಗಳಿಗೋ ಪ್ರವೇಶಿಸಲು ಸಾಧ್ಯವಿಲ್ಲ. ಪ್ರವೇಶಿಸಿದರೆ ಏನ್ ಮಾಡ್ತಾರೆ? ತೀರ ಸಂರಕ್ಷಣಾ ಸೇನೆಯು ಆ ಹಡಗನ್ನು, ಬೋಟುಗಳನ್ನು ವಶಪಡಿಸಿಕೊಳ್ತಾರೆ. ಇದೇ ರೀತಿ ಈ ಭೂಪ್ರದೇಶದ ನೇರ ಮೇಲಿರುವ ವಾಯುಸೀಮೆಯು ಕೂಡ ಆಯಾ ರಾಷ್ಟ್ರದ ನಿಯಂತ್ರಣದಲ್ಲಿ ಇರ್ತದೆ. ಅನುಮತಿ ಇಲ್ಲದೆ
ವಾಯುಸೀಮೆಯನ್ನು ಕೂಡ ಪ್ರವೇಶಿಸುವುದಕ್ಕೆ ಸಾಧ್ಯವಿಲ್ಲ. ಇನ್ನು ನೀವು ಮಾಡಬೇಕಾದ್ದು, ನಿಮ್ಮ ಕೈಯಲ್ಲಿ ಅಟ್ಲಸ್ ಇದೆ, ಆ ಅಟ್ಲಸ್ಸಿನಲ್ಲಿ ಹೆಚ್ಚು ವಿಸ್ತೀರ್ಣವಿರುವ ದೇಶಗಳನ್ನು ಕಾಣಬಹುದು, ವಿಸ್ತೀರ್ಣ ತುಂಬಾ ಕಡಿಮೆ ಇರುವ ದೇಶಗಳನ್ನು ಕೂಡ ಕಾಣಬಹುದು. ಉದಾಹರಣೆಗೆ ರಷ್ಯಾ, ಕೆನಡಾ, ಚೀನಾ, ಅಮೆರಿಕ, ಇವುಗಳೆಲ್ಲ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿರುವಂತಹ ರಾಷ್ಟ್ರಗಳಾಗಿವೆ. ಆದರೆ ಸ್ಯಾನ್ ಮ್ಯಾರಿನೋ, ವ್ಯಾಟಿಕನ್ ಸಿಟಿ ಮೊದಲಾದವುಗಳು ಕಡಿಮೆ ವಿಸ್ತೀರ್ಣವಿರುವಂತಹ ದೇಶಗಳು. ಇದರಿಂದ ಏನ್ ತಿಳ್ಕೊಳ್ಬಹುದು? ಭೂಪ್ರದೇಶಗಳ ಗಾತ್ರವು ರಾಷ್ಟ್ರ ರೂಪೀಕರಣಕ್ಕೆ ಬಾಧಕವಾಗುವುದಿಲ್ಲ. ಆದರೆ ಸರಿಯಾದ ಗಡಿಗಳಿಂದ ಕೂಡಿದ ಭೂಪ್ರದೇಶ ಮಾತ್ರ ಇದ್ದರೆ ಸಾಕು, ಗಾತ್ರ ದೊಡ್ಡದು ಆಗ್ಬಹುದು, ಸಣ್ಣದು ಆಗ್ಬಹುದು. ಇನ್ನು ಮೂರನೇದಾಗಿ, ಒಂದು ರಾಷ್ಟ್ರಕ್ಕೆ ಇರಬೇಕಾದಂತಹ ಅನಿವಾರ್ಯ ಘಟಕವೇ ಸರಕಾರ. ಸರಕಾರ ಏನ್ ಮಾಡ್ತದೆ? ರಾಷ್ಟ್ರದ ಪ್ರಗತಿಗಾಗಿ ನಿಯಮಗಳನ್ನು ನಿರ್ಮಿಸಿ ಕಾರ್ಯರೂಪಕ್ಕೆ ತರ್ತದೆ. ಇದು ಅಲ್ಲದೆ ನ್ಯಾಯವನ್ನು ಖಾತರಿಗೊಳಿಸ್ತದೆ. ನಿಯಮವನ್ನು ನಿರ್ಮಿಸಿ ಜಾರಿಗೊಳಿಸುವುದು, ನ್ಯಾಯವನ್ನು ಖಾತರಿಗೊಳಿಸುವುದು, ಅದೇ ರೀತಿ ಜನರಿಗೆ ರಕ್ಷಣೆಯನ್ನು ಖಾತರಿಗೊಳಿಸುವುದು, ವಿವಿಧ ಸೇವೆಗಳು ಜನರಿಗೆ ಲಭಿಸುವಂತೆ ಮಾಡುವುದು, ಎಲ್ಲವೂ ಸರಕಾರವಾಗಿದೆ. ಒಂದು ರಾಷ್ಟ್ರಕ್ಕೆ ಬೇಕಾಗಿ ಆಯಾ ದೇಶದಲ್ಲಿರುವ ಸರಕಾರಗಳು ನಿರ್ವಹಿಸಲೇಬೇಕಾದ ಕೆಲವೊಂದು ಜವಾಬ್ದಾರಿಗಳಿವೆ. ಅವುಗಳು ಯಾವುವು ಎಂಬುದನ್ನು ಗಮನಿಸಿ ಹೆಚ್ಚಿನ ವಿಷಯಗಳನ್ನು ಸೇರಿಸಿ ನಿಮಗೆ ಈ ಪಟ್ಟಿಯನ್ನು ವಿಸ್ತರಿಸಬಹುದು. ಒಂದನೇದಾಗಿ, ಶಾಂತಿ ಸುವ್ಯವಸ್ಥೆಯನ್ನು ಖಾತರಿಗೊಳಿಸುವುದು, ಉದ್ಯೋಗಾವಕಾಶಗಳು ಲಭಿಸುವಂತೆ ಮಾಡುವುದು, ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಜಾರಿಗೊಳಿಸುವುದು, ಬಡತನ ನಿರ್ಮೂಲನೆ ಮಾಡುವುದು, ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು, ಗಡಿ ಸಂರಕ್ಷಣೆ ಮಾಡುವುದು, ಆರೋಗ್ಯ ಪರಿಪಾಲನೆ, ಪರಿಸರ ಸಂರಕ್ಷಣೆ, ಮಾಲಿನ್ಯ ನಿರ್ಮೂಲನೆ ಇತ್ಯಾದಿ ಸರಕಾರ ನಿರ್ವಹಿಸಬೇಕಾದ ಕೆಲವೊಂದು ಜವಾಬ್ದಾರಿಗಳು. ಇಂತಹ ಜವಾಬ್ದಾರಿಗಳನ್ನು ಸರಕಾರವು ನಿರ್ವಹಿಸುವಾಗ ರಾಷ್ಟ್ರದಿಂದ ಇರುವಂತಹ ಪ್ರಯೋಜನವು ಜನರ ಕಡೆಗೆ ತಲುಪ. ಎಲ್ಲಾ ರಾಷ್ಟ್ರಗಳಲ್ಲಿ ಒಂದೇ ರೀತಿಯ ಸರ್ಕಾರವು ಆಡಳಿತದಲ್ಲಿರುವುದು ಅಲ್ಲ. ಕೆಲವೊಂದು ರಾಷ್ಟ್ರಗಳಲ್ಲಿ ಸೇನಾಡಳಿತ ಇರ್ತದೆ, ಇನ್ನು ಕೆಲವು ರಾಷ್ಟ್ರಗಳಲ್ಲಿ ರಾಜನ ಆಡಳಿತ ಇರ್ತದೆ, ಇನ್ನು ಕೆಲವು ರಾಷ್ಟ್ರಗಳಲ್ಲಿ ಪ್ರಜಾಪ್ರಭುತ್ವ ಸರಕಾರಗಳು ಇರ್ತವೆ. ಯಾವ ರೀತಿಯ ಸರಕಾರವಾದ್ರೂ ಎಲ್ಲಾ ರಾಷ್ಟ್ರಗಳಲ್ಲಿಯೂ ಸರಕಾರ ಇರಲೇಬೇಕು. ಈ ಸರಕಾರಗಳು ಕಾಲಕ್ಕೆ ಅನುಗುಣವಾದ ಹಲವಾರು ಬದಲಾವಣೆಗಳಿಗೆ ಗುರಿಯಾಗುತ್ತಲೇ ಇರ್ತದೆ. ಆದರೆ ರಾಷ್ಟ್ರ ಎಂಬುದು ಸ್ಥಿರವಾದು. ಈಗಾಗಲೇ ನಾವು ರಾಷ್ಟ್ರಕ್ಕೆ ಇರಬೇಕಾದ ಮೂರು ಅನಿವಾರ್ಯ ಘಟಕಗಳನ್ನು ಚರ್ಚಿಸಿದೆವು. ಯಾವುದೆಲ್ಲ ಅದು? ಜನರು, ಭೂಪ್ರದೇಶ, ಸರಕಾರ. ಇದಕ್ಕಿಂತಲೂ ಮಹತ್ವವಾದ ಇನ್ನೊಂದು ಅನಿವಾರ್ಯ ಘಟಕವಿದೆ, ಅದ್ಯಾವುದು? ಇದೆಲ್ಲ ಇದ್ದರೂ ಇನ್ನೊಂದು ಅನಿವಾರ್ಯವಾದ ಘಟಕ ಬೇಕೇ ಬೇಕು. ಅದ್ಯಾವುದು? ಪರಮಾಧಿಕಾರ. ಪರಮಾಧಿಕಾರವಿಲ್ಲದೆ ಜನರಿದ್ದೋ, ರಾಷ್ಟ್ರವಿದ್ದೋ, ಸರಕಾರವಿದ್ದೋ ಪ್ರಯೋಜನ ಇದೆ. ಆ ರಾಷ್ಟ್ರ ಎಲ್ಲಾ ತೀರ್ಮಾನಗಳನ್ನು ಕೈಗೊಳ್ಳಬೇಕಿದ್ರೆ ಅದಕ್ಕೆ ಪರಮಾಧಿಕಾರ ಇರಬೇಕು. ಇಲ್ಲಿ ಕೆಲವೊಂದು ವಾರ್ತಾ ತುಣುಕುಗಳನ್ನು ನೀಡಿದ್ದಾರೆ, ಅವುಗಳನ್ನೊಮ್ಮೆ ಗಮನಿಸಿ. ಭಾರತ ಬಾಂಗ್ಲಾದೇಶ ಗಡಿ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಸಾರ್ವಜನಿಕ ವಲಯದ ಸಂಸ್ಥೆಗಳ ಷೇರು ಮಾರಾಟ, ಬೆಲೆ ಏರಿಕೆಯನ್ನು ನಿಯಂತ್ರಿಸಲು ರಾಷ್ಟ್ರ ಮಟ್ಟದಲ್ಲಿ ಕಾರ್ಯಕ್ರಮ, ಕೃಷಿಯನ್ನು ಜಾಗತಿಕ ವ್ಯಾಪಾರ ಒಪ್ಪಂದದಿಂದ ಕೈಬಿಡಲು ಭಾರತದ ಆಗ್ರಹ. ಇದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಚಾರಗಳಲ್ಲಿ ಭಾರತ ಸರಕಾರ ಕೈಗೊಂಡಂತಹ ಕೆಲವೊಂದು ತೀರ್ಮಾನಗಳು. ಇಂತಹ ತೀರ್ಮಾನಗಳನ್ನು ಕೈಗೊಳ್ಳಬೇಕಿದ್ರೆ ಆ ಸರಕಾರಕ್ಕೆ ಪರಮಾಧಿಕಾರ ಅತಿ ಅಗತ್ಯ. ಬಾಹ್ಯ ನಿಯಂತ್ರಣವಿಲ್ಲದೆ ಆಂತರಿಕ ವಿಷಯಗಳಲ್ಲಿ ಸ್ವಂತವಾದ ತೀರ್ಮಾನವನ್ನು ಕೈಗೊಳ್ಳಲು ಹಾಗೂ ಅಂತಾರಾಷ್ಟ್ರೀಯ ವಿಷಯಗಳಲ್ಲಿ ಸ್ವಂತವಾದ ಧೋರಣೆಗಳನ್ನು ಸ್ವೀಕರಿಸಲಿರುವ ಪೂರ್ಣವಾದ ಅಧಿಕಾರವು ರಾಷ್ಟ್ರಕ್ಕೆ ಇದೆ. ಈ ಅಧಿಕಾರವನ್ನು ನಾವು ಪರಮಾಧಿಕಾರ ಎನ್ನುತ್ತೇವೆ. ಆಗ ಪರಮಾಧಿಕಾರವು ರಾಷ್ಟ್ರವನ್ನು ಇತರ ಸಂಸ್ಥೆಗಳಿಗಿಂತ ಭಿನ್ನವಾಗಿಸುತ್ತದೆ. ಇತರ ಯಾವುದೇ ಸಂಸ್ಥೆಗಳಿಗೆ ಇಂತಹ ಪರಮಾಧಿಕಾರ ಇಲ್ಲ. ಬ್ರಿಟಿಷರ ಆಡಳಿತ ಕಾಲದಲ್ಲಿ ಇಲ್ಲಿ ಜನರಿದ್ರು, ಭೂಪ್ರದೇಶ ಇತ್ತು, ಸರಕಾರ ಇತ್ತು, ಆದ್ರೆ ಏನಿರ್ಲಿಲ್ಲ, ಪರಮಾಧಿಕಾರ ಇರಲಿಲ್ಲ ನಮ್ಮ ಆಂತರಿಕ ವಿಷಯಗಳಲ್ಲಿ. ಅದೇ ರೀತಿ ಭಾರತಕ್ಕೆ ಸಂಬಂಧಿಸಿದ ಅಂತಾರಾಷ್ಟ್ರೀಯ ವಿಷಯಗಳಲ್ಲಿ ಬ್ರಿಟಿಷರೇ ತೀರ್ಮಾನವನ್ನು ಕೈಗೊಳ್ಳುತ್ತಿದ್ದಾರೆ. ಆದ್ರೆ ಸ್ವಾತಂತ್ರ್ಯ ಲಭಿಸಿದ ಅಂದಿನಿಂದ ಇಂದಿನವರೆಗೂ ನಾವೀಗ ಏನ್ ಮಾಡ್ತಾ ಇದ್ದೇವೆ? ಬಾಹ್ಯ ನಿಯಂತ್ರಣವಿಲ್ಲದೆ ಆಂತರಿಕ ವಿಷಯಗಳಲ್ಲಿ ಸ್ವಂತವಾದ ತೀರ್ಮಾನವನ್ನು ಕೈಗೊಳ್ತಾ ಇದ್ದೇವೆ. ಅದೇ ರೀತಿ ಅಂತಾರಾಷ್ಟ್ರೀಯ ವಿಷಯಗಳಲ್ಲಿ ಸ್ವಂತವಾದ ಧೋರಣೆಗಳನ್ನು ರೂಪಿಸಿ ಜಾರಿಗೊಳಿಸ್ತಾ ಇದ್ದೇವೆ. ಈ ಅಧಿಕಾರವನ್ನು ನಾವು ಪರಮಾಧಿಕಾರ ಎಂತೇವೆ. ಇದರಿಂದ ನಿಮಗೆ ಏನ್ ತಿಳಿಯಿತು? ಜನರು, ಭೂಪ್ರದೇಶ,
ಸರಕಾರ. ಇವು ಮಾತ್ರವಿದ್ದರೆ ರಾಷ್ಟ್ರ ರೂಪುಗೊಳ್ಳುವುದಿಲ್ಲ. ರಾಷ್ಟ್ರವು ರೂಪುಗೊಳ್ಳಬೇಕಿದ್ರೆ ಪರಮಾಧಿಕಾರ ಅತಿ ಅಗತ್ಯ. ಪರಮಾಧಿಕಾರವೆಂಬುದು ರಾಷ್ಟ್ರದ ಸಂಪೂರ್ಣ ಅಪರಿಮಿತವಾದ ಹಾಗೂ ಅವಿಭಾಜ್ಯವಾದ ಒಂದು ಘಟಕ ಎಂಬುದು ನಿಮಗೀಗ ತಿಳಿದಿರಬಹುದು. ಪರಮಾಧಿಕಾರವನ್ನು ವಿಭಜಿಸಬಹುದಾ? ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಯಾವುದೇ ಕಾರಣಕ್ಕೂ ಪರಮಾಧಿಕಾರವನ್ನು ವಿಭಜಿಸಲು ಸಾಧ್ಯವಿಲ್ಲ. ಎಲ್ಲಿ ಆದರೂ ಪರಮಾಧಿಕಾರ ವಿಭಜಿಸಲ್ಪಟ್ಟರೆ ಅದು ಒಂದು ಹೊಸ ರಾಷ್ಟ್ರ ರೂಪುಗೊಳ್ಳುವುದಕ್ಕೆ ಕಾರಣವಾಗಿದೆ. ಈ ಪರಮಾಧಿಕಾರಕ್ಕೆ ಎರಡು ಹಂತಗಳಿವೆ. ಯಾವುದದು? ಈಗಾಗಲೇ ನಾವು ಚರ್ಚಿಸಿದ್ದೇವೆ, ಆಂತರಿಕ ಹಂತ ಮತ್ತು ಬಾಹ್ಯ ಹಂತ. ಆಂತರಿಕ ಹಂತ ಅಂತ ಹೇಳಿದ್ರೆ ಭೂಪ್ರದೇಶದೊಳಗೆ ಎಲ್ಲಾ ವಿಷಯಗಳಿಗೆ ಸಂಬಂಧಿಸಿ ಸರಿಯಾದ ತೀರ್ಮಾನಗಳನ್ನು ಕೈಗೊಳ್ಳಲಿರುವಂತಹ ಅಧಿಕಾರ, ಅದುವೇ ಆಂತರಿಕ ಹಂತ. ಬಾಹ್ಯ ಹಂತ ಅಂತ ಹೇಳಿದ್ರೇನು? ಅಂತಾರಾಷ್ಟ್ರೀಯ ವಿಷಯಗಳಲ್ಲಿ ಸ್ವಂತವಾದ ತೀರ್ಮಾನವನ್ನು ಕೈಗೊಳ್ಳಲಿರುವ ಅಧಿಕಾರ. ನಾವೀಗಾಗಲೇ ಚರ್ಚಿಸಿದ್ದೇವೆ, ಪರಮಾಧಿಕಾರ ವಿಭಜಿಸಲ್ಪಟ್ಟರೆ ಒಂದು ಹೊಸ ರಾಷ್ಟ್ರ ಉದ್ಭವ ಆಗ್ತದೆ ಅಂತೇಳಿ. ಅದಕ್ಕೊಂದು ಉದಾಹರಣೆಯನ್ನು ನಿಮ್ಮ ಪಠ್ಯಪುಸ್ತಕದಲ್ಲಿ ಕೊಟ್ಟಿದ್ದಾರೆ, ಅದನ್ನೊಮ್ಮೆ ಗಮನಿಸಿ. 2011 ಸುಡಾನ್ ಅನ್ನು ವಿಭಜಿಸಿ ದಕ್ಷಿಣ ಸುಡಾನ್ ರಾಷ್ಟ್ರವು ರೂಪುಗೊಂಡಿದೆ. ಒಂದು ರಾಷ್ಟ್ರದ ಪರಮಾಧಿಕಾರದ ವಿಭಜನೆ ಮತ್ತು ಹೊಸ ರಾಷ್ಟ್ರವೊಂದರ ರೂಪುಗೊಳ್ಳುವಿಕೆಗಿರುವ ಇತ್ತೀಚೆಗಿನ ಒಂದು ಉದಾಹರಣೆ. ದಕ್ಷಿಣ ಸುಡಾನ್ ವಿಶ್ವಸಂಸ್ಥೆಯ 193 ಸದಸ್ಯ ರಾಷ್ಟ್ರವಾಗಿದೆ. ಸುಡಾನ್ ಅನ್ನು ವಿಭಜಿಸಿ ದಕ್ಷಿಣ ಸುಡಾನ್ ಮತ್ತು ಸುಡಾನ್ ಎಂಬ ರಾಷ್ಟ್ರವು ರೂಪುಗೊಂಡಿದೆ. ಆಗ ಒಂದು ರಾಷ್ಟ್ರಕ್ಕೆ ಇರಬೇಕಾದಂತಹ ಅನಿವಾರ್ಯವಾದ 4 ಘಟಕಗಳ ಕುರಿತು ನೀವೀಗಾಗಲೇ ಚರ್ಚಿಸಿದ್ದೀವಿ. ಅವುಗಳು ಯಾವುವು ಎಂಬುದನ್ನೊಮ್ಮೆ ನೆನಪಿಸಿಕೊಳ್ಳಿ. ಯಾವುದೆಲ್ಲ? ಜನರು, ಭೂಪ್ರದೇಶ, ಸರಕಾರ ಹಾಗೂ ಪರಮಾಧಿಕಾರ. ನೋಡಿ, ನಿಮ್ಮ ಪಠ್ಯಪುಸ್ತಕದಲ್ಲಿ ರಾಷ್ಟ್ರದ ಜವಾಬ್ದಾರಿಗೆ ಸಂಬಂಧಿಸಿ ಜರ್ಮಿ ಬೆಂತಾಮ್ ಎಂಬ ಪಾಶ್ಚಾತ್ಯ ಚಿಂತಕನ ದೃಷ್ಟಿಕೋನವನ್ನು ನೀಡಿದ್ದಾರೆ. ಅದನ್ನೊಮ್ಮೆ ಓದಿ ನೋಡಿ. ರಾಷ್ಟ್ರದ ಗುರಿಯು ಅತ್ಯಧಿಕ ಜನರಿಗೆ ಅತ್ಯಧಿಕ ಒಳಿತನ್ನು ಉಂಟು ಮಾಡುವುದಾಗಿದೆ. ಇದರಿಂದಲೇ ರಾಷ್ಟ್ರದ ಜವಾಬ್ದಾರಿಯ ಕುರಿತು ನಿಮಗೆ ತಿಳಿದಿರಬಹುದು. ಅತ್ಯಧಿಕ ಜನರಿಗೆ ಅತ್ಯಧಿಕ ಒಳಿತನ್ನು ಉಂಟು ಮಾಡುವುದು ರಾಷ್ಟ್ರದ ಪ್ರಧಾನ ಜವಾಬ್ದಾರಿ. ಎಲ್ಲರ ಒಳಿತು ಅಥವಾ ಎಲ್ಲರ ಕ್ಷೇಮವು ರಾಷ್ಟ್ರದ ಜವಾಬ್ದಾರಿಯಾಗಿದೆ. ಪೌರರಿಗೆ ಉತ್ತಮವಾದ ಜೀವನ ಸೌಕರ್ಯವನ್ನು ಒದಗಿಸುವುದು ರಾಷ್ಟ್ರದ ಪ್ರಧಾನ ಜವಾಬ್ದಾರಿಯಾಗಿದೆ ಎಂದು ಗ್ರೀಕ್ ಚಿಂತಕನಾದ ಪ್ಲೇಟೋ ಹಾಗೂ ಅರಿಸ್ಟಾಟಲ್ ಅಭಿಪ್ರಾಯಪಟ್ಟಿದ್ದಾರೆ. ಇದರಿಂದಲೇ ನಿಮಗೆ ಗೊತ್ತಿದೆ ರಾಷ್ಟ್ರಕ್ಕೆ ಅತೀ ವಿಪುಲವಾದಂತಹ ಜವಾಬ್ದಾರಿಗಳಿವೆ ಎಂಬುದು. ಈ ವಿಪುಲವಾದ ಜವಾಬ್ದಾರಿಯು ಕ್ಷೇಮ ರಾಷ್ಟ್ರ ಎಂಬ ಆಶಯ ಜಾರಿಗೆ ಬರುವುದರೊಂದಿಗೆ ಇನ್ನಷ್ಟು ಹೆಚ್ಚಾಯಿತು. ಇಲ್ಲಿಂದು ಚಾರ್ಟನ್ನು ಕೊಟ್ಟಿದ್ದಾರೆ. ಆ ಚಾರ್ಟನ್ನು ಗಮನಿಸಿ ಒಂದು ರಾಷ್ಟ್ರದ ಪ್ರಧಾನ ಜವಾಬ್ದಾರಿಗಳು ಯಾವುವು ಎಂಬುದನ್ನು ಪಟ್ಟಿ ಮಾಡಿ. ಇಲ್ಲಿ ಜವಾಬ್ದಾರಿಯನ್ನು ಎರಡಾಗಿ ವಿಭಾಗಿಸಿದ್ದಾರೆ, ನಿರ್ಬಂಧಿತ ಜವಾಬ್ದಾರಿಗಳು ಮತ್ತು ವಿವೇಚನಾತ್ಮಕ ಜವಾಬ್ದಾರಿಗಳಿಂದ. ಗಡಿ ಸಂರಕ್ಷಣೆ, ಆಂತರಿಕ ಶಾಂತಿ ಪಾಲನೆ, ಹಕ್ಕುಗಳ ಸಂರಕ್ಷಣೆ, ನ್ಯಾಯ ಪರಿಪಾಲನೆ ಇತ್ಯಾದಿಗಳು ನಿರ್ಬಂಧಿತ ಜವಾಬ್ದಾರಿಗಳು. ಆರೋಗ್ಯ ರಕ್ಷಣೆ ನೀಡುವುದು, ಶಿಕ್ಷಣಕ್ಕಿರುವ ಸೌಕರ್ಯಗಳನ್ನು ಒದಗಿಸುವುದು, ಕ್ಷೇಮ ಯೋಜನೆಗಳನ್ನು ಜಾರಿಗೊಳಿಸುವುದು, ಸಾರಿಗೆ ಸೌಕರ್ಯ ಒದಗಿಸುವುದು, ಇವು ವಿವೇಚನಾತ್ಮಕ ಜವಾಬ್ದಾರಿಗಳು. ಕೆಲವೊಂದು ಜವಾಬ್ದಾರಿಗಳು ನಿರ್ಬಂಧಿತ ಜವಾಬ್ದಾರಿಗಳು, ಇನ್ನು ಕೆಲವೊಂದು ಜವಾಬ್ದಾರಿಗಳು ವಿವೇಚನಾತ್ಮಕ ಜವಾಬ್ದಾರಿಗಳು ಅಂತ ಹೇಳಿದ್ದಾರೆ. ಅಂದ್ರೆ ಕೆಲವೊಂದು ಜವಾಬ್ದಾರಿಗಳನ್ನು ನಿರ್ಬಂಧವಾಗಿ ರಾಷ್ಟ್ರವು ಮಾಡಲೇಬೇಕು. ಒಂದು ರಾಷ್ಟ್ರವು ನಿರ್ಬಂಧವಾಗಿ ಮಾಡಲೇಬೇಕಾದ ಜವಾಬ್ದಾರಿಗಳನ್ನು ನಿರ್ಬಂಧಿತ ಜವಾಬ್ದಾರಿಗಳು ಅಂತ ಹೇಳ್ತೇವೆ. ಇಂತಹ ಜವಾಬ್ದಾರಿಗಳಿಂದ ವಿಮುಖವಾಗಲು ಯಾವುದೇ ಸರ್ಕಾರಕ್ಕೂ ಸಾಧ್ಯ ಇಲ್ಲ. ಈ ಜವಾಬ್ದಾರಿಗಳನ್ನು ನಿರ್ವಹಿಸದಿದ್ದರೆ ಜನರ ಸ್ವತ್ತಿಗೂ ಜೀವಕ್ಕೂ ಸಂರಕ್ಷಣೆಯನ್ನು ಒದಗಿಸಲು ಸಾಧ್ಯವಾಗಲಾರದು. ಇಂತಹ ನಿರ್ಬಂಧಿತ ಜವಾಬ್ದಾರಿಗಳನ್ನು ನಿರ್ವಹಿಸುವುದಕ್ಕಾಗಿ ಅನೇಕ ಸಂಸ್ಥೆಗಳು ಕಾರ್ಯಾಚರಿಸುತ್ತವೆ. ಗಡಿ ಸಂರಕ್ಷಣೆಗಾಗಿ ಏನಿದೆ, ಸೇನಾ ವಿಭಾಗ ಪ್ರಯತ್ನಿಸ್ತಾ ಇದೆ. ನ್ಯಾಯ ಪರಿಪಾಲನೆಗಾಗಿ ಪೊಲೀಸ್ ವ್ಯವಸ್ಥೆ ಇದೆ, ನ್ಯಾಯಾಲಯಗಳಿವೆ. ಹಕ್ಕುಗಳ ಸಂರಕ್ಷಣೆಯನ್ನು ನ್ಯಾಯಾಲಯಗಳು ಖಾತರಿಪಡಿಸುತ್ತವೆ. ಹಲವಾರು ಸಂಸ್ಥೆಗಳು ಇದಕ್ಕಾಗಿ ಅಹೋರಾತ್ರಿ ಪ್ರಯತ್ನಿಸ್ತಾ ಇವೆ. ಕೆಲವೊಂದು ಜವಾಬ್ದಾರಿಗಳನ್ನು ವಿವೇಚನಾತ್ಮಕ ಜವಾಬ್ದಾರಿಗಳೆಂದು ಉಲ್ಲೇಖಿಸಲಾಗಿದೆ. ಆಗ ಗಡಿ ಸಂರಕ್ಷಣೆ, ಆಂತರಿಕ ಶಾಂತಿ ಪಾಲನೆ, ನ್ಯಾಯ ಪರಿಪಾಲನೆ ಇತ್ಯಾದಿಗಳನ್ನು ನಿರ್ಬಂಧವಾಗಿ ಮಾಡಲೇಬೇಕು. ಆದರೆ ರಾಷ್ಟ್ರಗಳು ಏನ್ ಮಾಡ್ತವೆ, ಆಯಾ ರಾಷ್ಟ್ರಗಳು ಅವುಗಳ ಆರ್ಥಿಕ ಸ್ಥಿತಿಗೆ ಅನುಸಾರವಾಗಿ ಕೆಲವೊಂದು ಜವಾಬ್ದಾರಿಗಳನ್ನು ನಿರ್ವಹಿಸ್ತವೆ.
ಅಂತ ಜವಾಬ್ದಾರಿಗಳನ್ನು ನಾವು ವಿವೇಚನಾತ್ಮಕ ಜವಾಬ್ದಾರಿಗಳು ಅಂತ ಕರೀತೇವೆ. ಉದಾಹರಣೆಗೆ ಶಿಕ್ಷಣ ಸೌಕರ್ಯಗಳನ್ನು ಒದಗಿಸುವುದು, ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು, ಆರೋಗ್ಯ ಸಂರಕ್ಷಣೆ ಇತ್ಯಾದಿಗಳನ್ನು ಕಾರ್ಯಗತಗೊಳಿಸುವುದಕ್ಕೆ ಸರ್ಕಾರವು ಪ್ರಯತ್ನಿಸುತ್ತದೆ. ಇಂತಹ ಜವಾಬ್ದಾರಿಗಳ ನಿರ್ವಹಣೆಯಿಂದ ಜನರಿಗೆ ಉತ್ತಮವಾದ ಜೀವನ ಸೌಕರ್ಯಗಳು ಲಭಿಸುತ್ತವೆ. ಇಂತಹ ಪ್ರಗತಿಪರ ಚಟುವಟಿಕೆಗಳನ್ನು ಆಯೋಜಿಸಿ ಅದನ್ನು ಜಾರಿಗೊಳಿಸುವಂತಹ ರಾಷ್ಟ್ರಗಳನ್ನು ನಾವು ಕ್ಷೇಮ ರಾಷ್ಟ್ರಗಳೆಂದು ಕರೆಯುತ್ತೇವೆ. ಆಗ ಈ ವಿವೇಚನಾತ್ಮಕ ಜವಾಬ್ದಾರಿಯ ಮಿತಿಯನ್ನು ನಿಶ್ಚಯಿಸಲು ಸಾಧ್ಯ ಉಂಟಾ? ಇಲ್ಲ. ತಂತ್ರಜ್ಞಾನದ ಬೆಳವಣಿಗೆ ಹಾಗೂ ಮಾನವನ ಅವಶ್ಯಕತೆಗಳಲ್ಲಿ ಉಂಟಾದಂತಹ ಹೆಚ್ಚಳವು ವಿವೇಚನಾತ್ಮಕ ಜವಾಬ್ದಾರಿಯನ್ನು ವಿಪುಲಗೊಳಿಸ್ತಾ ಇದೆ. ಕಾರಣ ಜನರ ಬೇಡಿಕೆ ಏನಾಗ್ತಾ ಇದೆ? ಹೆಚ್ಚಾಗ್ತಾ ಇದೆ. ಆ ಬೇಡಿಕೆಯನ್ನು ಈಡೇರಿಸಿಕೊಡುವುದು ರಾಷ್ಟ್ರದ ಜವಾಬ್ದಾರಿ. ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ, ಆರೋಗ್ಯ ಸಂರಕ್ಷಣೆ ಇತ್ಯಾದಿಗಳು ರಾಷ್ಟ್ರದ ಮೇಲಿರುವಂತಹ ವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಅದು ರಾಷ್ಟ್ರದ ಪ್ರಗತಿಯನ್ನು ಸಾಧಿಸುವುದಕ್ಕೆ ಸಹಾಯಕವಾಗಿ ಪರಿಣಮಿಸುತ್ತದೆ. ಇಂದು ನಾವು ರಾಷ್ಟ್ರ ಎಂದರೇನು, ರಾಷ್ಟ್ರಕ್ಕೆ ಇರಬೇಕಾದ ಅನಿವಾರ್ಯವಾದ ಘಟಕಗಳು ಯಾವುವು, ರಾಷ್ಟ್ರದ ಪ್ರಧಾನ ಜವಾಬ್ದಾರಿಗಳು ಯಾವುವು, ಅದರಲ್ಲಿ ನಿರ್ಬಂಧಿತ ಜವಾಬ್ದಾರಿಗಳು ಯಾವುವು, ವಿವೇಚನಾತ್ಮಕ ಜವಾಬ್ದಾರಿಗಳು ಯಾವುವು ಇತ್ಯಾದಿ ವಿಚಾರಗಳನ್ನು ಚರ್ಚಿಸಿದ್ದೇವೆ. ನೀವು ನಿಮ್ಮ ಚಟುವಟಿಕಾ ಪುಸ್ತಕದಲ್ಲಿ ಈ ಆಶಯಗಳು ಒಳಗೊಳ್ಳುವಂತೆ ಪ್ರಶ್ನೆಗಳನ್ನು ರಚಿಸಿ ಅವುಗಳಿಗೆ ಉತ್ತರಗಳನ್ನು ಬರೆಯಬೇಕು. ಈ ಪಾಠಭಾಗದ ಪ್ರಧಾನ ಅಂಶಗಳನ್ನು ನೆನಪಿಸಿಕೊಳ್ಳುವುದಕ್ಕಾಗಿ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸಲು ಪ್ರಯತ್ನಿಸಿ. ಈ ಪಾಠಭಾಗದ ಮುಂದಿನ ಭಾಗವನ್ನು ಮುಂದಿನ ತರಗತಿಯಲ್ಲಿ ಚರ್ಚಿಸೋಣ. ಎಲ್ಲರಿಗೂ ಧನ್ಯವಾದಗಳು.